Itu perhatian dari kepada Jody Bendisono di Aider. ನಮ್ಮೂರಿನ ಆರಾಧ್ಯ ದೇವರಾದ ಶ್ರೀ ಮೂಗ ಬಸವನನ್ನು ಮನದಲ್ಲಿ ನೆನೆಸುತ್ತಾ ಹಾಗೂ ಈ ವೇದಿಕೆ ಮೇಲೆ ಆಸೀನರಾದ ಗುರುಗಳು ಹಾಗೂ ಗುರುಮಾತೆಯರಿಗೆ ಮತ್ತು ಅಧ್ಯಕ್ಷರಿಗೆ ಅತಿಥಿಗಳಿಗೆ ಹಾಗೂ ನನ್ನ ಬಾಲ್ಯ ಜೀವನದ ಸಹಪಾಠಿಗಳೇ ಮತ್ತು ನಮ್ಮನ್ನು ಅಗಲಿ ಹೋದ ಗುರುಗಳಾದ ಶ್ರೀ ಎಫ್ ಎಚ್ ನಾಯಕರ ಗುರುಗಳಿಗೆ ಹಾಗೂ ಹುಬ್ಬಳ್ಳಿ ಗುರುಗಳಿಗೆ ಮತ್ತು ಮಾಳಮ್ಮನವರ ಗುರುಗಳು ಮತ್ತು ನನ್ನ ಬಾಲ್ಯ ಜೀವನದ ಗೆಳೆಯರಾದ ಮೃತ್ಯುಂಜಯ ಬನ್ನಿಗಡ ಅಶೋಕ್ ರಾಮನಗೌಡ್ರು ಅಶೋಕ್ ಮಾದರ್ ಶಿವಾನಂದ ಕಲ್ಗೂಡಿ ಹಾಗೂ ಇನ್ನೊಬ್ಬರಾದ ರೇಣುಕಾ ಬಂಡವಾಡ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಾರೆ ಎಂದು ತಿಳಿದು ಈ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಅನೇಕ ಸಲ ಡೇಟ್ ಫಿಕ್ಸ್ ಮಾಡಿ ಯಾವುದೇ ಒಂದು ತೊಂದರೆಗಳಿಂದ ಈ ಡೇಟು ಕ್ಯಾನ್ಸಲ್ ಆಗುತ್ತಾ ಬಂದಿತ್ತು. ಅದೇ ಮುಂದೆ ಶಿಕ್ಷಕರಿಗೆ ಮತ್ತು ಗೆಳೆಯರಿಗೆ ಫೋನಿನ ಮುಖಾಂತರ ಕರೆ ಮಾಡಿ ಅಂದರೆ ಇದೇ ತಿಂಗಳ 26/2/2023 ಮಾಡುವುದಾಗಿ ನಿಶ್ಚಯ ಮಾಡಿದೆವು. ಆದ ಕಾರಣ ತಾವೆಲ್ಲರೂ ಗುರುಗಳು ಮತ್ತು ಸ್ನೇಹಿತರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಬಹಳ ಆನಂದವಾಯಿತು. ಇದರಲ್ಲಿ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಹಿಂದಿನ ಸಿಹಿ ಕಹಿ ನೆನಪುಗಳನ್ನು ನಮ್ಮ ಬಾಲ್ಯ ಜೀವನದಲ್ಲಿ ತಂದೆ ತಾಯಿ ಮತ್ತು ನಮಗೆ ಪಾಠ ಕಲಿಸಿದ ಗುರುಗಳ ಬೋಧನೆ ಜೀವನದಲ್ಲಿ ಆಧಾರ ಸ್ತಂಭವಾಗಿರುತ್ತದೆ. ಏಕೆಂದರೆ ಒಂದು ಬಂಡೆಗಲನ್ನು ಕೆತ್ತಿ ತಿದ್ದಿ ತೀಡಿ ಅದಕ್ಕೆ ಲೇಪನ ಮಾಡಿ ಅದನ್ನು ಒಂದು ಸುಂದರ ಮೂರ್ತಿಯನ್ನಾಗಿ ಮಾಡಿ ಪ್ರಪಂಚಕ್ಕೆ ಬಿಡುತ್ತಾರೆ. ಆಗ ಅದು ಉದ್ಭವ ಮೂರ್ತಿಯಾಗಿ ಕಾಣುತ್ತದೆ. ಅದಕ್ಕೆ ಎಲ್ಲರೂ ಭಕ್ತಿಯಿಂದ ಪೂಜಿಸಿ ಶ್ರದ್ಧೆಯಿಂದ ಬೇಡಿಕೊಳ್ಳುತ್ತಾರೆ. ಹಾಗೆಯೇ ಶ್ರೀಮತಿ ಎಲ್ ಕೆ ಸಾಳನ್ ಗುರುಮಾತೆಯರಂತ ಹೇಳಲಿಕ್ಕೆ ತಪ್ಪ ಆಗಲಾರದು. ಗುರುಮಾತೆಯವರು ನಮಗೆ 5ನೇ ಕ್ಲಾಸಿನಿಂದ 7ನೇ ಕ್ಲಾಸಿನವರೆಗೆ ಪಾಠವನ್ನು ಹೇಳಿಕೊಟ್ಟಿರ್ತಾರೆ. ಪಾಠದ ಜೊತೆಗೆ ಆಟವನ್ನು ಕೂಡ ಹೇಳಿಕೊಟ್ಟಿರ್ತಾರೆ. ಇವರಿಗೆ ಆಟದಲ್ಲಿ ಅತಿ ಹೆಚ್ಚಿನ ಒಂದು ಆಸಕ್ತಿ ಇತ್ತು. ಇವರು ನಮ್ಮ ಶಾಲೆಯಲ್ಲಿ ನಿಷ್ಠಾವಂತ ಮತ್ತು ಪ್ರಾಮಾಣ್ಯಕತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತಿದ್ದರು. ಇವರು ಅನೇಕ ಸಲ ಅನೇಕ ಪ್ರಬಂಧಗಳನ್ನು ಮತ್ತು ಭಾಷಣ ಸ್ಪರ್ಧೆಗಳನ್ನು ಇವರ ಒತ್ತಾಯದ ಪೂರ್ವಕವಾಗಿ ಹಮ್ಮಿಕೊಳ್ಳುತ್ತಿದ್ದರು. ಅದರಲ್ಲಿ ಭಾಷಣ ಸ್ಪರ್ಧೆಯಲ್ಲಿ ಸಾಮಾಜಿಕ ಪಿಡುಗು, ಜನಸಂಖ್ಯೆ ನಿಯಂತ್ರಣ, ವರದಕ್ಷಿಣೆಯಿಂದಾಗುವ ದುಷ್ಪರಿಣಾಮಗಳು ಹಾಗೂ ಮೈ ಸ್ಕೂಲ್ ಮೈ ಟೀಚರ್ ಮೈ ಫ್ರೆಂಡ್ ಹಲವಾರು ಪ್ರಬಂಧಗಳನ್ನು ನಮ್ಮ ಶಾಲೆಯಲ್ಲಿ ಅವರ ಒತ್ತಾಯದ ಪೂರ್ವಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದರು. ಇವರು ಶಾಲೆಯಲ್ಲಿ ಎಲ್ಲ ಬಾಲಕರಿಗೆ ಅನೇಕ ಸಲ ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಅದಕ್ಕೆ ಸರಿಯಾಗಿ ಉತ್ತರವನ್ನು ಕೊಟ್ಟವರಿಗೆ ಒಂದು ಬಿಸ್ಕೆಟ್ ಬಂಡಲ್, ಒಂದು ನೋಟ್ಬುಕ್ಕು ಹಾಗೂ ಒಂದು ಪೆನ್ನುಗಳನ್ನು ವಿತರಣೆ ಮಾಡುತ್ತಾ ಬಂದಿರುತ್ತಿದ್ದರು.
ಫಾರ್ ಎಕ್ಸಾಂಪಲ್ ಹೂ ವಾಸ್ ವಾಕ್ಪತಿ, ವಾಕ್ಪತಿ ಲಿವ್ಡ್ ಇನ್ ಉಜ್ಜಯಿನಿ ಅಂತ ಹೇಳಿದ್ದಕ್ಕೆ, ಮತ್ತು ವೇರ್ ಡಿಡ್ ವಾಕ್ಪತಿ ಲಿವ್ಡ್ ಇನ್ ಉಜ್ಜಯಿನಿ, ವಾಕ್ಪತಿ ಟಾಕ್ಡ್ ಎ ಲಾಟ್, ಹಿ ಡಿಡ್ ನಾಟ್ ಅಲೋ ಟು ಸ್ಪೀಕ್ ಐದರ್, ಹಿ ವಾಸ್ ವೆರಿ ವೆರಿ ಇಲ್ ಫಾರ್ ಲಾಂಗ್ ಟೈಮ್ ಅಂತ ಹೇಳಿದ್ದಕ್ಕೆ, ನನಗೂ ಸಹ ಒಂದು ಬಿಸ್ಕಿಟ್ ಬಂಡಲ್, ಒಂದು ಪೆನ್ನು ಹಾಗೂ ಒಂದು ನೋಟ್ಬುಕ್ಕನ್ನು ವಿತರಣೆ ಮಾಡಿದ್ದರು. ಅವರದೊಂದು ಸವಿನೆನಪು ನನಗೆ ಇರುತ್ತದೆ. ಇಂಥ ಶಿಕ್ಷಕರನ್ನು ಮರೆಯುವುದು ಅಸಾಧ್ಯ. ಅದರಲ್ಲಿ ಎಲ್ ಅಂತಂದರೆ ಲವಲವಿಕೆಯಿಂದ ಇರುವ, ಮತ್ತು ಕೆ ಅಂದರೆ ಕೇಂದ್ರೀಕೃತವಾಗಿ, ಎಸ್ ಅಂದರೆ ಶಾಲೆಯಲ್ಲಿ ಇರುವ ಎಲ್ಲ ಸರ್ವರಿಗೂ ಸಜ್ಜನರಾಗಿ ಪಾಠವನ್ನು ಹೇಳಿ ಕೊಡುವಂಥ ಏಕೈಕ ಗುರುಮಾತೆಯರೆಂದರೆ ಶ್ರೀಮತಿ ಎಲ್ ಕೆ ಸಾರ್ಡನ್ ಗುರುಮಾತೆಯರಂತ ಹೇಳಿಕೆ ತಪ್ಪಾಗಲಾರದು. ಇದೇ ರೀತಿ ಇವರಂತೆ ಇನ್ನೊಬ್ಬರ ಗುರುಗಳಾದ ಶ್ರೀಯುತ ಎಸ್ ಎಫ್ ಗುರುಗಳು ಕೂಡ ನಮಗೆ ವಿದ್ಯೆ ಗರಿ ಮತ್ತು ಗಣಿತದ ರೂವಾರಿಯಾಗಿದ್ದರು. ಇವರು ಸಹ ನಮ್ಮ ಬಾಲ್ಯ ಜೀವನದಲ್ಲಿ 5ನೇ ಕ್ಲಾಸಿನಿಂದ 10ನೇ ಕ್ಲಾಸಿನವರೆಗೆ ನಾಡಿಗೇರ್ ಮನೆಯಲ್ಲಿ ಟ್ಯೂಷನ್ ಕ್ಲಾಸ್ ಹೇಳುತ್ತಿದ್ದರು. ಮುಂದೆ ನಾವು 10ನೇ ತರಗತಿಯಲ್ಲಿದ್ದಾಗ ನೆಹರು ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯಕ್ಕೆ ಅವರು ಶಿಕ್ಷಕರಾಗಿ ನೇಮಕಗೊಂಡರು. ಮುಂದೆ ಪರೀಕ್ಷೆ ಪೂರ್ವದಲ್ಲಿ ನಮ್ಮನ್ನೇ ಪ್ರೇಕ್ಷಣೀಯ ಸ್ಥಳಗಳಿಗೆ ಕರೆದುಕೊಂಡು ಹೋಗಿದ್ದರು. ಅವರಿಗೂ ಕೂಡ ನನ್ನ ಕೋಟಿ ನಮನ. ಈ ಪದವಿ ಪೂರ್ವ ಮಹಾವಿದ್ಯಾಲಯವು ಕ್ರಿಸ್ತ ಶಕ 1965ರಲ್ಲಿ ಸ್ಥಾಪನೆಗೊಂಡಿದ್ದು, ಇವತ್ತಿಗೆ ಇದು 58 ವರ್ಷಗಳ ಕಾಲ ಗತಿಸಿದ್ದವು. ಆ ಶಾಲೆಯ ಕಟ್ಟಡವು ಹಳೆಯದಾಗಿತ್ತು. ನಮ್ಮ ಶಾಲೆಯ ಹತ್ತಿರ ಪೊಲೀಸ್ ಠಾಣೆ ಹಾಗೂ ಪಂಚಾಯಿತಿ ಇತ್ತು. ಇದರ ಉದ್ದೇಶಪೂರ್ವಕವಾಗಿ ಆಗಿನ ಶಾಲೆಯ ಚೇರ್ಮನ್ರಾದ ಬಿ ಎಸ್ ಸಾದರ್ ಹಾಗೂ ಗೌರವ ಕಾರ್ಯದರ್ಶಿ ಜಿ ಬಿ ದೇಸಾಯಿ ಇವರು ಮತ್ತು ಊರಿನ ಪ್ರಮುಖ ಹಿರಿಯರೆಲ್ಲರೂ ಕೂಡಿಕೊಂಡು ಶಾಲೆಯನ್ನು ಕಟ್ಟಿಸುವುದಾಗಿ ನಿರ್ಧಾರ ಮಾಡಿದರು. ಮುಂದೆ ನಾವು 10ನೇ ಕ್ಲಾಸಿನವರೆಗೆ ಓದುತ್ತಿದ್ದಾಗ ನಮ್ಮನ್ನೆಲ್ಲರನ್ನು ಕರೆದುಕೊಂಡು ಸಾಲು ಸಾಲಾಗಿ ಹೋಗಿ ಕಟ್ಟಡದ ಜಾಗವನ್ನು ಹಸನು ಮಾಡಲು ನಮ್ಮನ್ನು ಕರೆದು ಹೋಗುತ್ತಿದ್ದರು. ಅಲ್ಲಿದ್ದ ಕಲ್ಲು ಮುಳ್ಳು ಮತ್ತು ಗಿಡಗಂಟಿಗಳನ್ನು ನಾವೇ ಹಸನು ಮಾಡಿದ್ದೇವೆಂತೂ ಹೇಳಲಿಕ್ಕೆ ತಪ್ಪಾಗಲಾರದು. ಮುಂದೆ ಆ ಶಾರದಾಂಬೆಯು ನಮ್ಮನ್ನು ಒಂದು ದಿನ ತನ್ನ ಮಡಿಲಲ್ಲಿ ಕೂಡಿಸಿಕೊಂಡಿದ್ದಾಳೆಂದು ಹೇಳಲಿಕ್ಕೆ ಈ ಗುರುವಂದನ ಕಾರ್ಯಕ್ರಮವೇ ಸಾಕ್ಷಿ. ಎಷ್ಟು ಹೇಳಿ ಈ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸುಮಾರು 30 ವರ್ಷದಿಂದ ನೀವು ಕಲಿತಿದ್ದೀರ, ಅಂತ ಗುರುಗಳು ಕಲಿಸಿದ ಗುರುಗಳು ಇನ್ನು ನಿಮ್ಮ ಮನದಲ್ಲಿ ಅದರ ಅವ್ರ ಬಗ್ಗೆ ನಿಮ್ಮ ಒಂದು ಗುರುಭಕ್ತಿ ನೋಡಿದ್ರೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಒಂದು ಸಂಸ್ಕಾರವನ್ನ ಇಟ್ಟುಕೊಂಡು ನಡೆಯೋಣ. ಆಮೇಲೆ ಈಗ ನಾವು ಈಗ ಮೊದಲ ವಿದ್ಯಾರ್ಥಿಗಳು, ಈಗ ಎಲ್ಲರೂ ತಂದೆ ಹೇಗಿರಿ, ತಾಯಿ ಹೇಗಿರಿ, ಎಲ್ಲರೂ ಈಗ ನಿಮ್ಮನ್ನ ಏನ್ ಕೇಳ್ಕೊಳ್ತೇನೆ ಅಂದ್ರೆ, ಈಗ ನಮ್ಮೂರು ಇರ್ತಾವ ನಮ್ಮ ಶಾಲೆಯ ಒಂದು ಹೆಮ್ಮೆ, ನಿಮ್ಮ ಮಕ್ಕಳನ್ನ ಆದ್ರೆ ಒಂದು ಉನ್ನತ ಹುದ್ದೆಗೆ ಹೆಬ್ಬಳ್ಳಿ ಹೆಸರು ಬರ್ಬೇಕು ದೇಶದಲ್ಲಿ, ನಮ್ಮ ಶಾಲೆ ಹೆಸರು ಬರ್ಬೇಕು ಅಂತ ಒಂದು ಪ್ರಯತ್ನವನ್ನ ಮಾಡಿ ಈ ಎಲ್ಲ ಕಂಡಕ್ಟರ್ಗಳು ಪೊಲೀಸರು ಎಲ್ಲ ಇರ್ತಾವ ಇಲ್ಲಿ ನಮ್ಮ ರಾಜ್ಯವು ದೇಶದ ಒಂದು ಹುದ್ದೆಯಲ್ಲಿ ಎಲ್ಲಾದ್ರೂ ಒಂದು ನೀವು ಪ್ರಯತ್ನ ಮಾಡಿ ಮಕ್ಕಳನ್ನ ಕಳಿಸಿದ್ರ ನಿಮಗೊಂದು ಒಳ್ಳೆ ಒಂದು ಇದು ಹೆಮ್ಮೆ ಅನಿಸ್ತೈತಿ. ಕಲಿಸಿದ ಗುರುಗಳಿಗೂ ಏ ನಮ್ಮ ವಿದ್ಯಾರ್ಥಿ ಮಗಳ ಪಾಲ ಮುಂದುವರಿಗೆ ಆ ದೇವರು ಎಲ್ಲರಿಗೂ ಒಂದು ಕರುಣೆ ಆಶೀರ್ವಾದ ಕೊಡಲಿ ಅಂತ ಕೇಳಿಕೊಂಡು ಇಲ್ಲಿ ಕಳಿಸಿ ನನಗೆ ಒಂದು ಈ ಕಾರ್ಯಕ್ರಮದ ನಾನು 3 ಕಾರ್ಯಕ್ರಮ ಬಿಟ್ಟೆ ಇವತ್ತು ಇದ್ರ ಸಂಬಂಧ ಧಾರವಾಡ ಗುರುಗಳ ಸಾನ್ನಿಧ್ಯದಲ್ಲಿ ಇರ್ಬೇಕನ್ನುವಂತ ಒಂದು ಉದ್ದೇಶದಿಂದ ನಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ತಮ್ಮೆಲ್ಲರಿಗೂ ಧನ್ಯವಾದ. ಇನ್ನೇನು ಎಲ್ಲ ಗುರುಗಳು ಇನ್ನೂ ಕೆಲವರು ಇಲ್ಲಿ ಬಂದಿಲ್ಲ, ಕೆಲವೊಬ್ರು ನಿವೃತ್ತ ಇದ್ದಾರೆ, ಕೆಲವೊಬ್ರು ಪಾಲ್ಗೊಂಡಿರುವ ನನ್ನೆಲ್ಲ ಹಿರಿಯರಿಗೆ ಮತ್ತು ಸಹೋದರ ಸಹೋದರಿಗೆ ವಂದಿಸುತ್ತಾ, ಹಾಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಲು ವಿಶೇಷವಾಗಿ ಶ್ರಮಿಸಿರುವ ನನ್ನೊಂದಿಗೆ ವಿದ್ಯಾಭ್ಯಾಸ ಮಾಡಿದ ಸಹಪಾಠಿಗಳಿಗೆಲ್ಲ ಅಭಿನಂದನೆಯನ್ನು ಸಲ್ಲಿಸಿ ಒಂದೆರಡು ಮಾತುಗಳನ್ನು ಹೇಳಬಯಸುತ್ತೇನೆ. ಜ್ಞಾನ ಸಹನೆಗಳ ಸಾಕಾರ ಸ್ವರೂಪದಂತಿರುತ್ತಾನೆ. ಅಂತೆಯೇ ಗುರುವನ್ನು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಹೋಲಿಸಿರುತ್ತಾರೆ. ನ ಗುರುರೋಧಕಂ ಎಂಬ ಮಾತೊಂದು ಬಳಕೆಯಲ್ಲಿದೆ.
ಗುರುವಿಗಿಂತ ಅಧಿಕರಾದವರು ಯಾರೂ ಇಲ್ಲ. ಅಷ್ಟೇ ಅಲ್ಲ, ಹರಮುನಿಗರು ಗುರುಕಾಲೆಂಬ ಮಾತನ್ನು ಕೇಳಿದಾಗ ಗುರುವಿನ ಪದದ ಅರಿವಾಗುತ್ತದೆ ನಮಗೆಲ್ಲ ಅಂತ ಅಷ್ಟೇ ಹೇಳಿದೆ. ಆಮೇಲೆ ನೀವೆ ಅವಲಂಬಿಸಿದ್ದಕ್ಕಾಗಿ ನನ್ನ ಎಲ್ಲ ಸ್ನೇಹಿತರಿಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತೇನೆ. ಗುರು ಎಂಬ ಪದವಿನ ಅರ್ಥ ಗುರು ಅಂದ್ರೆ ಒಂದು ಅಂಧಕಾರ ಗುರು ಅಂತ ಹೇಳ್ಬೋದು. ಈ ಒಂದು ಗುರುಗಳ ಬಂದ ಬಗ್ಗೆ ಹೇಳ್ಬೇಕಾದ್ರೆ ಒಂದೊಮ್ಮೆ ನಮ್ಗೆ ತೊಡಗಿಸಾರ ಒಂದು ಕ್ಲಾಸ್ ತಗೊಂಡ್ರೆ ಗುರು ಅಂದ್ರೆ ಹೆಂಗಿರ್ತಾರಂದ್ರೆ ಯಾವಾಗ್ಲೂ ನನ್ನ ಮಕ್ಕಳಿಗೆ ಕಲಿಸ್ಬೇಕು ಕಲಿಸ್ಬೇಕು ಅನ್ನೋದು. ಈಗ ಸರ್ ಹೇಳಿದ್ರೆ ಈಗ ನನ್ನ ಮಕ್ಕಳು ಸಣ್ಣವ್ರ ಹಬ್ಬ ಅನ್ನೋದು ಅವ್ರ ತಲೆಯಾಗಿ ಅದಕ್ಕೆ ಸಂಕ್ಷಿಪ್ತವಾಗಿ ನಾವು ಪಾಠ ತಗೊಂಡಿಲ್ಲ. ಈ 10 ನಿಮಿಷ ಕ್ಲಾಸ್ ತಗೊಂಡ್ರೆ ಅದ್ರೊಳಗೆ ನಮ್ಗೆ ಹೇಳಿದ್ರೆ ವಾತಾವರಣ ಬಗ್ಗೆ ಯಾವಾಗ ಮಕ್ಕಳ ಕೈಯ ಉಪಾಯ ಕೊಟ್ಟಿರಿ ಕಲೀರಿ ಅಂತ ಹೇಳಿದ್ವಿ. ಕ್ಲಾಸ್ ಸರ್ ಅದರಿಂದ ತಗೋತಿದ್ರೆ ಕೆಲವೊಬ್ರು ಆನ್ ಮಾಡಿ ಇಟ್ಟು ಹೋಗ್ತಿದ್ರೆ ಕೆಲವೊಂದು ಕಲಿತೀವಿ ಹಾಕ್ತೇವೆ. ಹಂಗ ಪ್ರತಿಯೊಂದು ಹಂತದವ್ರು ನಮ್ಗೆ ಏನ್ ಮಾಡ್ತಾರೆ ನಮ್ಮ ತಪ್ಪುಗಳನ್ನ ಕಂಡಿಡಿದ್ರೆ ಇಲ್ಲ ನೀವು ತಪ್ಪಾತೀವಿ. ನಾವು ಟ್ಯೂಷನ್ ನಾನು ಸಹಿತ ಶಿವಾನಂದ್ ಸರ್ ಕಡೆ ಹೋಗಿದ್ದೆ. ಎಲ್ಲರೂ ನಮ್ಮ ಸಾಡಾ ಟೀಚರ್ ಬಗ್ಗೆ ಎರಡು ಮಾತಿಲ್ಲ, ಅವರು ನಮ್ಮ ಹಿರಿಯವಾಗಿ ಆಡ ಅಕ್ಷರವನ್ನ ನೆನೆಸ್ತಾರೆ. ಹೈಸ್ಕೂಲಿಗೆ ಬಂದ್ರೆ ನಮ್ಮ ಹವೇರ್ ಸರ್ ಅಂತೂ ಎಷ್ಟು ಒಂದು ದಿನ ಹೇಳಿದ್ರು ಅವ್ರ ಬಗ್ಗೆ ಹೇಳುದು ಆಗುವುದಿಲ್ಲ. ಆದ್ರೂ ಎರಡು ಮಾತಿನಲ್ಲಿ ಹೇಳಿ ಮುಗಿಸ್ತೇನೆ. ಏನಂದ್ರೆ ಎಕ್ಸಾಮು ಇದ್ರೂ ಸಹ ನಮ್ಮಲ್ಲಿ ಅನೇಕ ಒಕ್ಕಲ್ತನದ ಕೆಲಸಗಳು ಇದ್ರೂ ಸಹ ನಾವು ಆ ಕೆಲಸಗಳನ್ನು ಮಾಡಿ ಬಂದ್ರು ಮಧ್ಯಾಹ್ನ 3 ನಮಗೆ ಓದಕ್ ಇಟ್ಟಿದ್ರು ಸರ್ 2-3 ಗಂಟೆಗೆ ಬಂದ್ರು ನಮ್ಮ ಅವ್ರು ಯಾವಾಗಿದ್ರು ತೀರ್ಬೇಕು ಅಂತ ಹೇಳಿ ಒಂದು ಬಹಳಷ್ಟು ನಮ್ಮ ಪ್ರಯತ್ನದಿಂದ ನಮ್ಗೆ ವಿದ್ಯಾರ್ಜನೆ ಮಾಡಿದಂತ ಈ ನಮ್ಮ ಗುರುಗಳು ನಮ್ಮನ್ನ ಈ ಸಮಾಜದಲ್ಲಿ ಅವರು ಮಾರಕವಾಗಿ ಆಗಲಿಕ್ಕೆ ಬಿಡಲಿಲ್ಲ. ಒಂದು ಸ್ಮಾರಕವನ್ನ ನಮ್ಮನ್ನ ಎಲ್ಲರೂ ಮಾಡಿದಂತ ನಮ್ಮ ಗುರುಗಳು. ಈ ಒಂದು ಎರಡು ಮಾತನ್ನು ಹೇಳಿ ನಾನು ತುಂಬ ಸಹ ಮಾಡ್ಬೇಕು ಕಣ ನನಗೆ ಅವರು ನಾವು ಸಣ್ಣ ಇರೋದ್ರಿಂದ ಸರ್ ಅದಕ್ಕೆ ಕಮಾನ ಅಂತ ಬಹಳ ಒಂದು ಆತ್ಮೀಯ ಇದೆ. ಮತ್ತೆ ಅವನ ನಡ್ಕೊಂಡು ತಮ್ಮ ಸರಳ ತಿಳ್ಕೊಂಡ್ ಬಂದು ಹುಡುಗ ಕೈದಾಗಿ ಬಿಡ್ತಿತ್ತು ಒಂದು ಹುಡುಗಿ ಯಾರಂತ ನೋಡಕ್ ತಿಳ್ಕೊಂಡಾಗಿರ್ತಿದ್ರು ಆ ಸೀಟ್ ಇದ್ರೆ ಆಗಿ ಒಟ್ಟ ಇವೆಲ್ಲ ಮಾತಾಡ್ತಿರ್ಲಿಲ್ಲ ಯಾರು ಚೇ ಮಾತಾಡ್ತಿರ್ಲಿಲ್ಲ. ನಾವೆಲ್ಲ ಹುಡುಗರು ಹೆಣ್ಣು ನಡೀತದೆ ಅಂದ್ರೆ ಒಂದು ಓಡೋದ್ರೆ ತಿಳ್ಕೊಂಡ ಇರ್ಬೇಕು ಇದ್ರೆ ಮಾತಿರ್ಲಿ. ಮುಖ್ಯವಾಗಿ ಈಗ ನಾ ಹೇಳಿದ 93-96 ಬ್ಯಾಚಿನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಅಂತ ಹೇಳ್ಕೊಳ್ಳಿಕ್ ನನಗೆ ಒಂದ್ ಸ್ವಲ್ಪ ಸಂಕೋಚ ಆಗ್ತದೆ. ಯಾಕಂತ ಅಂತ ಹೇಳಿದ್ರೆ ನನಗಿಂತ ಬಹಳಷ್ಟು ಎಲ್ಲಾ ಕ್ಷೇತ್ರದಲ್ಲಿ ದೊಡ್ಡವರಾಗಿರ್ತಕ್ಕಂತ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳಲ್ಲಿ ನನಗೆ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಎಲ್ಲ ಕ್ಷೇತ್ರದ ನಾವು ಓನ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರ ಇದ್ರೆ ಇಲ್ಲಿ ನನ್ನ ವಿದ್ಯಾರ್ಥಿಗಳಿದ್ದಾರೆ. ಕಲಾ ಕ್ಷೇತ್ರದಲ್ಲಿ ಈಗ ಸದ್ಯ ಪಿಯುಸಿಯಲ್ಲಿ ಅವಾಗನೇ ಹಾಡು ಹಾಡ್ತಕ್ಕಂತ ವಿದ್ಯಾರ್ಥಿ ಮಹಿಳಾ, ಅದೇ ರೀತಿಯಾಗಿ ಟಿಕ್ಟಾಕ್ ಈ ಕರ್ನಾಟಕಕ್ಕೆ ಫೇಮಸ್ ಆಗಿರ್ತಕ್ಕಂತ ಕುಂಬಾರ ಸಿದ್ದಪ್ಪನ, ಹಾಗೆ ಸೇವೆ ಸರ್ಕಾರಿ ಸೇವೆಯಲ್ಲಿ ಸಲ್ಲಿಸಿರ್ತಕ್ಕಂತ ಬಹಳ ಜನ ಪೊಲೀಸರು ಇದ್ದಾರೆ. ಕೆಬಿಯಲ್ಲಿ ಕಲಿತಿರ್ತಕ್ಕಂತ ಕೆಬಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂತ ಮಂಜು ಇದ್ದಾರೆ. ಹಾಗೆ ಇನ್ನು ಬಹಳಷ್ಟು ವಿದ್ಯಾರ್ಥಿಗಳು ಸೇವೆಯನ್ನು ಸಲ್ಲಿಸಿರ್ತಾರೆ. ಬಹಳಷ್ಟು ಖುಷಿ ಅಂತ ಕೊಡುವಂತ ಒಂದು ವಿಷಯ ಇದೆ. ಏನಂದ್ರ ಶಿಕ್ಷಕರನ್ನ ಮೀರಿಸುವಂತ ವಿದ್ಯಾರ್ಥಿಗಳು ಹೆಬ್ಬಳ್ಳಿ ಮೂಗು ಬಸವೇಶ್ವರನ ಆಶೀರ್ವಾದ ನನ್ನ ಮೇಲೆ ಸದಾ ಆಯ್ತು. ಉನ್ನತ ಮಟ್ಟ ನಮ್ಮ ವಿದ್ಯಾರ್ಥಿಗಳು ನಮಗೆ ಜಾತಿ ಮತ ಬೇರ ಭಾವ ಇದ್ದಾವೆ ಯಾವ್ದಲ್ಲ ಯಾವುದೇ ವಿದ್ಯಾರ್ಥಿ ಆಗಲಿ ಹೊರಬಂದ್ರೆ ನಮ್ಮ ಏನಪ್ಪ ಅಂದ್ರೆ ದೋಸ್ತಿ ತೊಗೊಂಡು ಒಂದು ಕಪ್ ಚಾಪೆ ಆ ಕ್ಲಾಸ್ ರೂಮ್ನಾಗ ಒಂದು ಸಣ್ಣ ಮಿಸ್ ಬಿಹೇವಿಯರ್ ಮಾಡಿದ್ರು ಸಹಿತ ಇವತ್ತುವರೆಗೆ ಅದನ್ನು ಸಹಿಸ್ಕೊಂಡಿಲ್ಲ. ಅದೇ ರೀತಿ ಅಂತಲ್ಲ ಯಾರೇ ಒಂದು ದಾನಿ ಮಾಡಿದ್ರು ಸಹಿತ ನಾನು ಬಂದಿದ್ದ ಎಲ್ಲರಿಗೆ ವಿದ್ಯಾರ್ಥಿಗಳು ಬಂದಿರಬೇಕು. ಬಹಳ ಜನ ವಿದ್ಯಾರ್ಥಿನೇ ನಾನು ಬೈಬೇಕಾದ್ರಂತಂದ್ರೆ ನೇರವಾಗಿ ಬಂದೇನೆ ನಾನು ನೋಡಿದಪ್ಪ ಅಂತ ನಾನು ಅಲ್ಲಿಂದ ಬರ್ತಿದ್ದೆಪ್ಪ ಅಂತಂದ್ರೆ ಅಲ್ಲಿ ಹೆಬ್ಬಳ್ಳಿ ಒಳಗೆ ನಾವು ಗ್ರಾಮ ಪಂಚಾಯತಿ ಒಳಗೆ ನಮ್ಮನ್ನು ಸ್ಟಾರ್ಟ್ ಮಾಡಿ ಸಾಧ ಸುಳಗಾರ್ ಸೌಸಿ ಮತ್ತು ಕಮಲಾರವ್ರಿಗೆ ಉನ್ನತಕ್ಕಂಥ 4 ವಿದ್ಯಾರ್ಥಿಗಳು ಮಾತ್ರ. ಇವತ್ತಿನ ದಿವಸ 400 ವಿದ್ಯಾರ್ಥಿಗಳು 40 ವರ್ಷದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ಇವತ್ತು ನಮ್ಮ ವಿದ್ಯಾರ್ಥಿಗಳು ನನ್ನ ಮೀರಿಸಿ ರಾಜಕೀಯದಲ್ಲಿ ಬೆಳೆದಿದ್ದಾರೆ. ನನಗೆ ಭಾಳ ಸಂತೋಷ ಅನಿಸ್ತದೆ. ಯಾವತ್ತಿನ ದಿವಸ ಯಾವ ಕ್ಷೇತ್ರದಲ್ಲಿ ರಾಜಕೀಯ ಗ್ರಾಮ ಪಂಚಾಯತಿ ತಾಲೂಕಾ ಪಂಚಾಯತಿ ಜಿಲ್ಲಾ ಪಂಚಾಯತ್ ಅನೇಕ ಜನ ಇವತ್ತು ಪೊಲೀಸ್ ವೃತ್ತಿಯಲ್ಲಿದ್ದು ನಾವು ಒಂದು ಇಲ್ಲೇ ಒಂದು ಆಫೀಸ್ ಕೆಲಸಕ್ಕೆ ಹೋದ್ರೆ ಸಿಗ್ತ ಸರ್ ನಾನು ನಮ್ಮ ವಿದ್ಯಾರ್ಥಿನೇ ಇಲ್ಲ ನನಗೆ ಅವ್ರು ಏನು ಕೊಡಬೇಡ. ಇವತ್ತಿನ ದಿವಸ ನಾನು ನಿಮ್ಮ ವಿದ್ಯಾರ್ಥಿನಿ ಅಂತಂದ ವಿದ್ಯಾರ್ಥಿನಿ ನಾನು ಇಷ್ಟೇ ಬ್ಯಾರ್ಥಿ ಇದ್ದೆ ಅಂತ ಹೇಳಿದಾಗ ನಮಗೆ ಕಂಡನೇ ಇರ್ಬೋದು. ಯಾಕಂತಂದ್ರೆ ನಾನು ಕಲಿಸಿದ್ರು ಇವು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವಮಯ 10 ದೇವರನ್ನು ಪೂಜಿಸುವುದಕ್ಕಿಂತ ಮೊದಲ ಹೆತ್ತ ತಾಯಿಯನ್ನು ಪೂಜಿಸ
ಬಿಎ ಬಿಕಾಂ ಮಾಡಿದಪ್ಪ ಯಾರಿಗೆ ಅಕ್ಕ ತಂಗಿಯರು ಹೇಳ್ತಿರ್ಬೋದು. ಇವತ್ತು ಆಸ್ತಿ ಮಾಡಿದ್ವಪ್ಪ ಅಂತಂದ್ರ ನಾಳೆ ಅಣ್ಣ ತಮ್ಮ ಇದ್ರು ಸಹಿತ ಒಂದು 10 ರೂಪಾಯಿ ಇತ್ತು ಅಂದ್ರೆ 5 ರೂಪಾಯಿ ಹೊಡೆದಾಡಿ ಕಸ್ಕೊಂತಾರ. ಇವತ್ತು ಎನಿಮಿ ದೋಷ ಯಾರಪ್ಪ ಅಂತಾರ, ಅಕ್ಕ ತಂಗಿಯರು ಅಣ್ಣ ತಮ್ಮಗಳು ಬಿಟ್ರೆ ಬೇರೆ ಯಾರು ಇಲ್ಲ ಅನ್ನತಕ್ಕಂಥದ್ದು ನಾನು ಸ್ಪಷ್ಟವಾದ ಅಂತ ಬಂದ್ವಿ ಇವತ್ತಿನ. ಇವತ್ತು ನಿಮ್ಮ ವಿದ್ಯಾರ್ಥನೆ ಮಾಡಿ ಅನೇಕ ಜನ ಇವತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳ ಪಿ ಎಚ್ ಡಿ ಮಾಡಿದಾರ, ಇಂಜಿನಿಯರಿಂಗ್ ಮಾಡ್ಯಾರ, ಮೆಡಿಕಲ್ ಮಾಡ್ಯಾರ. ನಾ ನಿಮ್ಮ ವಿದ್ಯಾರ್ಥಿನಿ ಅದಂದ್ರೆ ವಿದ್ಯಾರ್ಥಿ ಅದನ್ನೆಲ್ಲ ಅದಕ್ಕಂತೂ ಹೆಚ್ಚಿಗೆ ನಮ್ಗೆ ಏನು ಬೇಕಾಯ್ತು. ವಿದ್ಯಾರ್ಥಿಗಳಿಗೆ ಯಾವಾಗಲೂ ಶಿಕ್ಷಕರಿಗೆ ಒಂದು ಏನ್ ಅಭಿಮಾನ ಅಂತಂದ್ರೆ ವಿದ್ಯಾರ್ಥಿಗಳು ಶಿಕ್ಷಕರನ್ನ ಮೀರಿಸುವಂತಿರ್ಬೇಕು. ಶಿಕ್ಷಕರನ್ನ ಮೀರಿಸುವಂತ ವಿದ್ಯಾರ್ಥಿಗಳಿದ್ರೆ ತಂದೆ ತಾಯಿಗಳು ಎಷ್ಟೇ ಹೆಮ್ಮೆ ಪಡ್ತಾರೋ ಅದಕ್ಕಿಂತ 10 ಪಟ್ಟು ಹೆಮ್ಮೆ ಪಡುವಂತವರು ಶಿಕ್ಷಕರು. ಯಾವ ಅಂತಂದ್ರ ಮೊದಲೇದಾಗಿ ದೈಹಿಕ ಶಕ್ತಿ, ಎರಡನೇದ್ದು ಮಾನಸಿಕ ಶಕ್ತಿ, ಮೂರನೇದ್ದು ನೈತಿಕ ಶಕ್ತಿ, ನಾಲ್ಕನೇದ್ದು ಆಧ್ಯಾತ್ಮಿಕ ಶಕ್ತಿ. ದೈಹಿಕ ಶಕ್ತಿಯನ್ನ ಪಡ್ಕೊಳ್ಳೋದೇನು ತೊಂದರೆ ಇಲ್ಲ, ಎಲ್ಲರೂ ಸುಲಭವಾಗಿ ಅದನ್ನು ಪಡ್ಕೋಬಹುದು. ದೈಹಿಕ ಶಕ್ತಿ ನಾವು ಉತ್ತಮವಾದಂತ ಆಹಾರ ವಿಹಾರಗಳನ್ನು ಮಾಡಿ ಕಾಯಕವನ್ನು ಮಾಡಿಕೊಂಡು ಹೋದ್ರೆ ನಮ್ಮ ಆರೋಗ್ಯ ಉತ್ತಮವಾಗಿದೆ. ಅದು ಇವತ್ತು ಬೇಕು, ಬಹಳಷ್ಟು ಅವಶ್ಯವಾಗಿ ದೈಹಿಕ ಶಕ್ತಿ ಬೇಕಾಗಿದೆ. ಇನ್ನು ಮಾನಸಿಕ ಶಕ್ತಿಯನ್ನು ಅವಶ್ಯವಾಗಿ ಎಲ್ಲರಿಗೂ ಬೇಕು. ಏನೇ ಕಷ್ಟಗಳು ಬಂದರೂ ಸಮಸ್ಯೆಗಳು ಬಂದರೂ ಅದನ್ನು ಎದುರಿಸುವಂಥ ಒಂದು ಮಾನಸಿಕವಾದ ಸಿದ್ಧತೆ ನಮ್ಮಲ್ಲಿ ಬಂದಾಗ ಮಾತ್ರ ನಾವು ಆ ಒಂದು ಸಮಸ್ಯೆಯಿಂದ ಪಾರಾಗಬಹುದು, ಕಷ್ಟಗಳಿಂದ ಪಾರಾಗಬಹುದು. ಪಟ್ಟು ಶ್ರಮ ಪಟ್ಟು ಎಲ್ಲೋ ಇದ್ದವರನ್ನ ಕೂಡಿಸಿ ಒತ್ತಡೆ ಕೂಡಿಸಿದ್ರಲ್ಲ, ಆ ಕೂಡಿಸಿಯ ಒಂದು ಅದ್ಭುತ ಕಾರ್ಯಕ್ರಮವನ್ನು ಮಾಡಿದ್ರಲ್ಲ, ಆ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಸಂಘಟನೆಗೆ ಮೊಟ್ಟ ಮೊದಲಿಗೆ ನಾನು ಅವರಿಗೆ ನನ್ನ ಹೃದಯ ತುಂಬ ಅದೇ ರೀತಿ ನಾವು ಕೊಟ್ಟಿರ್ತಕ್ಕಂಥ ಶಿಕ್ಷಣದಲ್ಲಿ ಪಡೆದು ನೀವೆಲ್ಲರೂ ಇವೆಲ್ಲ ಒಳ್ಳೆಯ ಒಂದು ಸ್ಥಾನದಲ್ಲಿದೆ, ಅದ್ರ ಬಗ್ಗೆ ಖುಷಿ ಅನಿಸ್ತದೆ. ಹೀಗಾಗಿ ನಿಮ್ಮ ಬದುಕು ಯಾವಾಗಲೂ ಸುಂದರ ಆಗಲಿ ಅಂತ ಕೂಡ ಈ ವೇದಿಕೆ ಮೂಲಕ ನಾನು ನಿಮಗೆ ಆ ಕೂಡಲೇ ಪ್ರಾರ್ಥನೆ ಮಾಡ್ತೇನೆ. ಎಷ್ಟೊಂದು ಉತ್ಸುಕತೆಯಿಂದ ಮಾಡಿದ್ದೀರಿ ನೀವು. ಇನ್ನು ನಮ್ಮ ವಿದ್ಯಾರ್ಥಿಗಳ ಇಲ್ಲೇ ಓಡಾಗಿರೋ ನೀವು ಎಲ್ಲ ನಮ್ಮ ಗೆಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರೂ ದೂರದಿಂದ ಬಂದಾರೆ ಅವ್ರಿಗೆ ಬಹಳಷ್ಟೊಂದು ಪರಿಸ್ಥಿತಿ ಒಳಗೆ ಒಂದ್ಸಲ ನಮ್ಮ ಊರಾಗ ಏನೋ ಬೇಡ ಅಲ್ಲಿ ಎಲ್ಲ ದೊಡ್ಡ ಬೇಡ ಬಾಸಲಿ ಯಾರು ನಡೆದಿತ್ತು.